ಆತ್ಮೀಯರೇ, H16 ನ್ಯೂಸ್ಗೆ ಸ್ವಾಗತಿಸುತ್ತ ನಾನು ಮಲ್ಲಪ್ಪ ಅಥವಾ ಎಮ್ ಐ ಜೋತಾವತ್. ಈ ದಿನ ಸಂವಿಧಾನ ಅನುಷ್ಠಾನಗೊಂಡಂಥದ್ದು. ಅದಕ್ಕಾಗಿ ನಾವಿವತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಂವಿಧಾನ ದಿನ ಅಂತ ನೆನಪಿಸ್ತೀವಿ. ಮತ್ತು ಸಂವಿಧಾನ ಬಂದದ ಅಂತ ತಿಳ್ಕೊಂಡು ನಾವೆಲ್ಲರೂ ಇವತ್ತು ಸ್ವಲ್ಪ ಮಾತಾಡೋದಾಗಲಿ, ಒಂದಿಷ್ಟು ವಿಮರ್ಶೆ ಮಾಡೋದಾಗಲಿ, ಮತ್ತೇನೂ ಆಗಲಿ, ಒಂದು ಸ್ವಲ್ಪ ಜಾತೀಯತೆ ಕಡಿಮೆ ಆಗೋದಾಗಲಿ, ಅತಿ ಧರ್ಮಾಂಧರ ಬಗ್ಗೆ ಒಂದಿಷ್ಟು ಮಾತಾಡೋದಾಗಲಿ ಸಾಧ್ಯ ಆಗ್ಯದ. ಇಲ್ಲಪ್ಪ ಅಂತಂದ್ರೆ ಭಾಳ ಕಷ್ಟದಿಲ್ಲ. ಯಾಕೆಂದರೆ ಅಂಬೇಡ್ಕರ್ ಅವ್ರಿಗೆ ತಮಗನಿಸುತ್ತೆ ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ ಸಾಕಷ್ಟು ಸಲ, ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅಂತೇಳಿ. ಯಾಕೆ ಎಷ್ಟು ನೋವಾಗಿರ್ಬೋದು ಅವರಿಗೆ ಅಂತ, ಈ ಧರ್ಮದ ನೆಲೆಗಟ್ಟಿನಲ್ಲೇ, ಜಾತಿ ನೆಲೆಗಟ್ಟಿನಲ್ಲೇ ಅವ್ರನ್ನ ಯಾವ ರೀತಿಯಾಗಿ ನೋಡಿದ್ರು ಅನ್ನೋದು. ಮತ್ತು ಅವರೊಬ್ಬರಿಗೆ ಸಾಧ್ಯತ್ತು ಇಲ್ಲಿ ಶ್ರೇಷ್ಠವಾದ ಸಂವಿಧಾನ ಕೊಡಲಿಕ್ಕೆ. ಯಾಕಂದರೆ ಈ ದೇಶದ ನಾಡಿ ಮಿಡಿತವನ್ನು ಅರಿತುಕೊಂಡಂಥವ್ರು ಅವರು, ಅವ್ರ ಜೊತೆ ಗಾಂಧೀಜಿಯವರು. ಗಾಂಧೀಜಿಯವರಂತೂ ಇವರು ಸಂವಿಧಾನ ರಚನೆ ಮಾಡಿಸ್ಬೇಕಂತ ನಿಧಾನಕ್ಕೆ ದಾಟಿ ಹೋಗಿಬಿಟ್ಟಿರು ನಮ್ಮಕ್ಕಿಂತ. ಯಾಕಪ್ಪ ಅಂತಂದ್ರೆ ಈ ನವಂಬರ್ 11 ಏನದ, ಇವತ್ತು ಸಾರಿ 21 26 ಏನದ, ಇದು ನಿಜವಾಗಿಯೂ ನವಂಬರ್ 26 ಈ ಒಂದು ಕರಡು ತಯಾರಾಗಿ ಕರಡಿಗೆ ಒಂದು ಫೈನಲ್ ಟಚ್ ಕೊಟ್ಟಂಥ ದಿನ. ಇಲ್ಲೇ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವಕ್ಕಾಗಿ ಆದ್ಯತೆ ಕೊಟ್ಟಂಥ ದಿನ. ಒಂದು ಹೊಸತನದ್ದು ಈ ನಾಡಿಗೆ, ಈ ದೇಶಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಂಥ ದಿನ. ಹೀಗಾಗಿ ನಾವೆಲ್ಲರೂ ಇದನ್ನು ನೆನಪಿಸಲೇಬೇಕಾಗ್ಯದ. ಸಂವಿಧಾನ ಬಗ್ಗೆ ಅಂತೂ ಇವತ್ತು ಸಂವಿಧಾನ ತಿದ್ದಬೇಕಂತೂ ಸಾಕಷ್ಟು ಧ್ವನಿಗಳಿದ್ದಾವೆ, ನಿಮಗೆ ಗೊತ್ತದ. ಇಂಥ ಒಂದು ಏನಪ್ಪ ಅಂತಂದ್ರೆ ಈ ಸಂವಿಧಾನ 145,000 ಪದಗಳನ್ನು ಕೂಡಿದಂಥ ಸುದೀರ್ಘವಾದಂಥ ಈ ಸಂವಿಧಾನ, ಇದನ್ನು ತಿದ್ದಬೇಕು ಅಂತೇಳಿ ಈಗಾಗಲೇ 106 ಸಲ ತಿದ್ದುಪಡಿ ಮಾಡಿದ್ದಾರೆ. ಯಾಕೆ ತಿದ್ದುಪಡಿ ಮಾಡಿದ್ರೆ ಅವತ್ತು ಅದು ಅನಿವಾರ್ಯ ಇತ್ತು ಅಂತೇಳಿ. ಅದೇ ರೀತಿ ಜಾತ್ಯಾತೀತತೆಯನ್ನು ಸಹಿತ ಅನ್ನೋ ಶಬ್ದವನ್ನು 42 ಅಮೆಂಡ್ಮೆಂಟ್ ಮಾಡಿ ಸೇರಿಸಿದರು ಅಂತೇಳಿ. ಅದು ಮುಗ್ದದ ನಮ್ಮಲ್ಲೇ, ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಇಂದಿರಾಜಿಯವ್ರ ಕಾಲದಲ್ಲಿ ಮಾಡಿದರು. ಅದನ್ನು ಇವತ್ತು ನಮ್ಮ ಅನೇಕ ಮಿತ್ರರು, ಅದರಲ್ಲೂ ಹಿಂದೂ ವಾದ್ಯ ವಿಶ್ವಾಸ ಇಟ್ಟಂಥ ಜನ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ಅದು ಚೇಂಜ್ ಮಾಡಬೇಕಂತ ಹೇಳ್ತಾರೆ. ಅನೇಕ ಮಠಾಧೀಶರನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಎಲ್ಲರನ್ನು ಗೌರವಿಸುವುದಿಲ್ಲ ಅಂತೇಳಿ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಈಗ ನಾನು ಆ ವಿಷಯವನ್ನು ಹಿಂದಿನ ಸಂಚಿಕೆಯಲ್ಲಿ, ಹಿಂದಿನ ಒಂದು ಎಪಿಸೋಡಲ್ಲಿ ಮಾತಾಡಿದ್ದೀನಿ. ನಮ್ಮ ಈ ಪೇಜಾವರ್ಸರೇ ಆಗಿರ್ಬೋದು, ಇನ್ನುಳದವ್ರು ಆಗಿರ್ಬೋದು, ಈಗ ಸಂತರನ್ನು ವಿರೋಧ ಮಾಡ್ತಾ ಇದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ, ಅವರ ಅಭಿಪ್ರಾಯ ಸ್ವತಂತ್ರ ಕೊಟ್ಟ ಸಂವಿಧಾನ ಅವರಿಗೆ ಮಾತಾಡಲಿಕ್ಕೆ ಮಾತಾಡಲಿ, ಹೇಳಿ, ತಪ್ಪಿದ್ದರೆ ತಿದ್ದುಕೊಳ್ಳೋಣ, ತಪ್ಪಿಲ್ಲಪ್ಪ ಅಂತಂದು ಮುಂದುವರಿಸ್ಕೊಂಡು ಹೋಗೋಣ. ಈಗಾಗಲೇ ಆ ವಿಷಯದಲ್ಲಿ ತಪ್ಪಿಲ್ಲ ಅನ್ನೋದು ಸಾಬೀತಾದಂಥ ವಿಷಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ಸಮಾನತೆ ಅದರಿಂದ ಬರುವಂಥದ್ದಂತ. ಇಲ್ಲಿ ಜಾತಿಗಳಿಂದಾಗಿ ಏನಾಗಿದೆಪ್ಪ ನಿಮ್ಗೆ ಗೊತ್ತದ, ಅಸಮಾನತೆ ನಮ್ಮಲ್ಲಿ ಸಾಕಷ್ಟು ಆಗಿಬಿಟ್ಟದ. ಅಸ್ಪೃಶ್ಯತೆ ಅನ್ನುವಂಥ ಒಂದು ಕೆಟ್ಟ ರೋಗ ಈ ದೇಶಕ್ಕೆ ಅಂಟುಕೊಂಡು ಹೋಗಿಬಿಟ್ಟದ. ಹೀಗಾಗಿ ಈ ಎಲ್ಲ ದೇಶದಲ್ಲೇ ಒಂದು ನಮ್ಮ ಪ್ರಸ್ತಾವಣೆಯಲ್ಲಿ, ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿದ ಮಾತುಗಳು ಭಾಳ ಗಮನಾರ್ಹ ಆಗ್ತವೆ. ಮತ್ತು ಇವತ್ತು ಭಾಳ ಅನಿವಾರ್ಯದ ಅದನ್ನು ಸ್ವಲ್ಪ ನಿಮ್ಮೊಂದಿಗೆ ಓದಿ ಮತ್ತಷ್ಟು ವಿಶ್ಲೇಷಣೆ ಮಾಡಬೇಕಂತ ನನ್ನ ವಿಚಾರ. ಇನ್ನೇನು ಓದ್ತಾ ಇದ್ದೀನಿ, ಭಾರತದ ಜನಗಳಾದ ನಾವು ಭಾರತವನ್ನೊಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26 ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸುತ್ತಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಪ್ರಸ್ತಾವನೆಯಲ್ಲಿ. ಇಲ್ಲೆಲ್ಲಿ ಜಾತ್ಯಾತೀತತೆ ಅನ್ನೋ ಶಬ್ದ ಇಲ್ಲ, ಬಟ್ ಇದು ಒಟ್ಟಾರ್ಥ ನೋಡಿದಾಗ ಇಲ್ಲಿ ಜಾತ್ಯಾತೀತತೆಯದ ಸಮಾನತೆಯದ ಅಸಮಾನತೆಯಲ್ಲಿಲ್ಲ. ಯಾಕಂದರೆ ಜಾತಿ ಅನ್ನೋದನ್ನು ಒಂದು ಅಸಮಾನತೆಯ ಗೂಢ, ಧರ್ಮ ಅನ್ನೋದು ಸಹಿತ ಅಸಮಾನತೆಯ ಗೂಢ ಅನ್ನುವಷ್ಟು ಮಟ್ಟಿಗೆ ಇವತ್ತು ಬೆಳೆದು ಹೋಗಿಬಿಟ್ಟದ. ನಮ್ಮ ಧರ್ಮ ನಮ್ಮ ಶ್ರೇಷ್ಠ, ನಿಮ್ಮ ಧರ್ಮ ನಿಮ್ಮ ಶ್ರೇಷ್ಠ ಅನ್ನೋ ಪರಿಸ್ಥಿತಿ ಇಲ್ಲಿ ಇವತ್ತು. ನಮ್ಮದ ಶ್ರೇಷ್ಠ, ನಿಮ್ಮದು ಕನಿಷ್ಠ. ಈ ಚಿಕ್ಕಾಡಿಂದ ಈ ದೇಶದಲ್ಲೇ ಅನೇಕ ದಿನನಿತ್ಯ ಘಟನೆಗಳು ನೋಡ್ತಾ ಇದ್ದೀವಿ, ಏನು ಆಗ್ತದೆ ಏನಿಲ್ಲದ ಅಂತೇಳಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸಂವಿಧಾನ ದಿನವನ್ನು ನೆನಪಿಸಿಕೊಂಡು
ನಾವೆಲ್ಲರೂ ಸಮಾನರಪ್ಪ ಅನ್ನೋ ಘೋಷಣೆ ಮತ್ತೆ ಮತ್ತೆ ಹೇಳಬೇಕಾಗಿದೆ. ಆದರೂ ದಿನದಿಂದ ದಿನಕ್ಕೆ ಈ ಅದರಲ್ಲೂ BJP ಸರ್ಕಾರ ಬಂದ ಮೇಲೆ ಸಾಕಷ್ಟು ಸಲ ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಮಾತು ಕೇಳಿಬಂದರು. ಇತ್ತೀಚಿನ ದಿನದಲ್ಲಿ ರಾಹುಲ್ ಗಾಂಧಿಯವರ ಒಂದು ಪಾದಯಾತ್ರೆ ಆಗಿರ್ಬೋದು, ಬಸ್ ಯಾತ್ರೆ ಆಗಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅವರು ಮಾತಾಡಿದ ಮಾತುಗಳಾಗಿರ್ಬೋದು, ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲೇ ಇಲ್ಲಿ ಏನಪ್ಪ ಅಂದರೆ ಪ್ರಭಾವ ಮಾಡಿ ಸಂವಿಧಾನ ಶ್ರೇಷ್ಠ ಅನ್ನುವಂಥ ಮಾತದ. ಆದರೂ ಇಲ್ಲಿಯ ಒಂದಿಷ್ಟು ಜನ ಅದನ್ನು ಒಪ್ಪುವುದಿಲ್ಲ, ಆ ಮಾತು ಬೇರೆ. ಅದೇನೂ ಇಲ್ಲಿ 106 ತಿದ್ದುಪಡಿಗಳಂತಹ ಈ ಒಂದು ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದೀವಿ, ಅಂಗೀಕರಿಸೋದಷ್ಟೇ ಅಲ್ಲ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ಇಲ್ಲಿ ಒಂದು ವಿಮರ್ಶೆ ಮಾಡುವಂಥ ವಿಷಯ ಏನಪ್ಪ ಅಂದರೆ ಕಳೆದ 75 ವರ್ಷಗಳಿಂದ ನಾವು ಈ ಅನುಷ್ಠಾನಗೊಳಿಸಿದ್ವಿ ಈ ಸಂವಿಧಾನ. 1950 ಜನವರಿ 26 ಹಿಡ್ಕೊಂಡು ಇಲ್ಲಿವರೆಗೆ ನಾವು ನೆನಪಿಸಿಕೊಂಡಾಗ ನಾವು ನಿಜವಾಗಿಯೂ ಸಂವಿಧಾನವನ್ನು ಉಳಿಸ್ಕೊಂಡು ಬಂದಿದ್ದೇವೆ ಅಂತ ಭಾಳ ಜನ ಅವ್ರು ತಂದಿದ್ದರು. ಇಲ್ಲ ಒಂದು 18-20 ವರ್ಷದಲ್ಲಿ ಇದು ಬದಲಾಗ್ತದೆ ಸಂವಿಧಾನ ನಮ್ಮ ಅಂಬೇಡ್ಕರ್ ಬರೆದಿದ್ದು ಅಂತೇಳಿ ಅವತ್ತು ವಿರೋಧಗಳು ಇದ್ದ ಇಲ್ಲಂತಲ್ಲ. ಆದರೆ ಇವತ್ತಿನವರೆಗೂ ಸಹ ಇದನ್ನು ಉಳ್ಕೊಂಡ್ಬಂದದ. ಮತ್ತು ಇನ್ನೊಂದು ಮೊದಲು ಭಾಳ ಗಮನಿಸಬೇಕಾದ ಏನಪ್ಪ ಅಂದರೆ ಯಾವ ಕಾಂಗ್ರೆಸ್ ಯಾವ ಇಂದಿರಾ ಗಾಂಧಿಯವರು ಈ ಸಂವಿಧಾನವನ್ನು ಗೌರವಿಸ್ತಾ ಇದ್ರು ಅವರೇ ತುರ್ತುಪರಿಸ್ತಂತ ಅದಕ್ಕೆ ಡಿಕ್ಟೇಟರ್ಶಿಪ್ ಒಂದು ವ್ಯಾಖ್ಯಾನ ಕೊಟ್ಟವರು. ಆದರೆ ಜನ ಅವರನ್ನು ಸಹಿತ ತೆಗೆದು ಹಾಕಿತು ಅನ್ನೋದು ನಾವು ಇತಿಹಾಸ ನೋಡಿದ್ದೀವಿ. ಹೀಗಾಗಿ ಇವತ್ತೊಬ್ಬ ಡಿಕ್ಟೇಟರ್ ಆಗೋದು ನಮ್ಮ ಸಂವಿಧಾನದಲ್ಲಿ ಇಲ್ಲಿ ಭಾಳ ಕಷ್ಟ ಅಂತೇಳಿ ಒಂದು ವೇಳೆ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಆಗಿದ್ದರೆ ಮೋಸ್ಟ್ಲಿ ಆತಂಕ ಬರ್ತಿತ್ತು ಅನ್ನೋ ನಮ್ಮ ಸಂವಿಧಾನಕ್ಕೆ. ಯಾಕೆಂತಂದರೆ ಭಾಳಷ್ಟು ಜನ ಮಾತಾಡಿದ್ರು ಆ ಸಂದರ್ಭದಲ್ಲೇ, ನಮ್ಮ ಅನಂತಕುಮಾರ್ ಹೆಗಡೆಯವರು ಆಗಿರ್ಬೋದು ಅಥವಾ ಇನ್ನುಳಿದವರು ಆಗಿರ್ಬೋದು, ಅನೇಕ ಜನ ಬರ್ತಾಯಿದ್ದಾರೆ BJP-ಗರಲ್ಲೇ RSS-ಗರಲ್ಲೇ, ಇಲ್ಲ ಇದು ಬದಲಾಗಬೇಕು, ಎಲ್ಲರನ್ನೂ ಗೌರವಿಸುವಂಥ ಸಂವಿಧಾನ ಆಗಬೇಕಂತ ಏನೇನು ಮಾತಾಡ್ತಾ ಇದ್ದಾರೆ. ಆದರೆ ಅವರು ಗೌರವಿಸೋದು ಯಾರನ್ನಪ್ಪ ಅಂದರೆ ಮೇಲ್ವರ್ಣ ಜನ್ಯ ಜಾತಿಗಳನ್ನು ಮತ್ತು ಮೇಲ್ವರ್ಗದವ್ರನ್ನ ಮಾತ್ರ ಅನ್ನೋದು ಆ ಸಂದರ್ಭದಲ್ಲೇ ಅವ್ರ ಮನಸ್ಸಲ್ಲಿ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಅದೇನೋ ಆಗಲಿ, ಇವತ್ತು ಈ ಒಂದು ಎಲ್ಲ ನೆಲೆಯಲ್ಲಿ ಸಮಾನತೆಯನ್ನು ಕೊಟ್ಟಂತಹ ಈ ಸಂವಿಧಾನವನ್ನು ನಾವು ಉಳಿಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ಇದು ಬಿಟ್ಟರೆ ನಮ್ಮ ದೇಶ ಮತ್ತೊಮ್ಮೆ ಡಿಕ್ಟೇಟರ್ಶಿಪ್ದಲ್ಲಿ ಹೋಗ್ತದೆ ಅನ್ನೋದು ಎರಡು ಮಾತೇ ಇಲ್ಲ. ಹಿಂದುತ್ವ ಅಂತ ಹೇಳ್ಕೊಳ್ರಿ, ಅದು ಮತ್ತೊಂದು ಹೇಳ್ಕೊಳ್ರಿ, ಈ ರಾಜತ್ವ ಏನಿರ್ತದೆ ಯಾವಾಗೆಲ್ಲ ಬೆಳಿಗ್ಗೆದ ಅವಂದ ಎಮ್ಮೆ ಅನ್ನುವಂಥ ಸಿದ್ಧಾಂತದ ಅದು ಆಗದಂಗೆ ನೋಡ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಇಲ್ಲಿವರೆಗೆ ನಮ್ಮ ಸಂವಿಧಾನ ಮಾಡ್ಕೊಂಡ್ಬಂದದ. ಇನ್ನೂ ಮುಂದೆ ಅದನ್ನು ಮಾಡ್ಕೊಂಡು ಹೋಗ್ತದೆ ಅಂತ ಶಕ್ತಿ ಅದರಲ್ಲದ. ಮತ್ತು ಈ ಸಂವಿಧಾನ ಒಂದು ನಮಗೆ ಇವತ್ತು ಏನಪ್ಪ ಅಂದರೆ ಈ ದೇಶದ ಒಂದು ಆಸೆ, ಹೌದಪ್ಪ ಮುಂದಿನ ದಿನದಲ್ಲಿ ಏನು ಬದಲಾವಣೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ನಮ್ಮ ಸಂವಿಧಾನ ಕಾಯ್ಕೊಳ್ಳೋದು, ಜೊತೆಗೆ ಅದ್ರ ಜೊತೆ ನಾವು ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯದ. ಹೀಗಾಗಿ ಇವತ್ತು ಈ ಚರ್ಚೆ ಮಾಡ್ತಾ ಇರೋದು ಒಂದು ಏನಪ್ಪ ಅಂತಂದರೆ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಳಿಸುವಾಗ ನಾವೆಲ್ಲರೂ ಒಕ್ಕಟ್ಟಿನಿಂದ ಹೋರಾಟ ಮಾಡ್ಬೇಕಂತ ಪ್ರಸಂಗದ. ಧರ್ಮದ ನೆಲೆಯಲ್ಲಾಗಲಿ, ಜಾತಿಯ ನೆಲೆಯಲ್ಲಾಗಲಿ, ಇನ್ನುಳಿದ ಯಾವುದೇ ನೆಲೆಯಲ್ಲಾಗಲಿ, ನಾವು ನಮ್ಮ ಸಂವಿಧಾನವನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಮತ್ತು ಅದು ನಮ್ಮ ನಿರಂತರವಾಗಿ ನಮ್ಮ ಜೊತೆಗೆ ಉಳಿಲೇಬೇಕಂತ ಒಂದು ಏನಪ್ಪ ಅಂದರೆ ಒಂದು ವ್ಯಾಖ್ಯಾನ, ಒಂದು ಏನಪ್ಪ ಅಂದರೆ ನಿರ್ಬಂಧ ನಮಗೆಲ್ಲರಿಗೂ. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಹಕ್ಕುಗಳೇನಿದ್ದಾವೆ, ಹಕ್ಕು ಸಮಾನತೆ ಹಕ್ಕು ಆಗಿರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಪರ್ಯಾಯ ಸ್ವಾತಂತ್ರ್ಯ ಇರ್ಬೋದು, ಭಾಷಣ ಸ್ವಾತಂತ್ರ್ಯ ಇರ್ಬೋದು, ನಮ್ಮಲ್ಲಿ ಒಂದು ಆತ್ಮೀಯತೆ ಇರ್ಬೋದು, ಅಣ್ಣ ತಮ್ಮಂದ್ರೆ, ಇವೆಲ್ಲ ಭಾವನೆಗಳು ಈ ನಮ್ಮ ಸಂವಿಧಾನದಲ್ಲಿ ಒಳಗೊಂಡ ನಮಗೆ ಒಂದು ಹೊಸ ಬದುಕನ್ನು ಇದು ಕೊಡುವಂಥದ್ದಾಗಿದೆ ಅಂತ. ಮತ್ತು ಇಲ್ಲಿ ಸಮಾನತೆ ಬದುಕು ಭಾಳ ಭಾಳ ಸಲ ಹೇಳ್ತಾ ಇದ್ದೀನಿ. ಸಮಾನತೆ ಅದು ನಮ್ಮ ಸಂವಿಧಾನದ ಉಸಿರಾಗಿದೆ. ಆ ದಿಸೆಯಲ್ಲಿ ನಾವು ನಮ್ಮ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗೋದು ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯನೂ ಹೌದು. ಆ ಎಲ್ಲ ದಿಸೆಯಲ್ಲಿ ಇವತ್ತು ಮತ್ತೊಮ್ಮೆ ನಾವು ನಿಂತು ಮರುಚಿಂತನೆ ಮಾಡಬೇಕಾಗಿದೆ. ಹೌದಪ್ಪ, ಈ ಸಂವಿಧಾನ ನಿಜವಾಗಿ ನಮಗೆ ಒಳ್ಳೆಯದನ್ನು ಮಾಡಿದನೋ ಇಲ್ಲವೋ ಅಂತೇಳಿ ಒಮ್ಮೆ ತಲಸ್ಪರ್ಶಿಯಾಗಿ ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡೋದಷ್ಟಲ್ಲ, ಜನಸಾಮಾನ್ಯರಲ್ಲೇ ನಮ್ಮ ಸಂವಿಧಾನದಿಂದನೇ ನಾವು ಇವತ್ತು ಸಮಾನವಾಗಿ ಉಳಿದಿದ್ದೀವಿ, ನಮ್ಮಲ್ಲಿ ಒಂದು ಪ್ರಾಮಾಣಿಕತೆಯಾಗಿ ಉಳಿದದ ಅನ್ನುವಂಥ ಮಾತನ್ನು ಈ ದೇಶ ಕಟ್ಟುವಲ್ಲಿ ಭಾಳ ದೊಡ್ಡ ಕೆಲಸ ಮಾಡಲಿಕ್ಕಿರ್ತದೆ ಅನ್ನೋದನ್ನು. ಯಾಕಂದರೆ ಯಾವುದೂ ಆದರೂ ಸಂವಿಧಾನಕ್ಕೆ ಬದ್ಧಾಗಿ ಕಾನೂನುಗಳಾಗ್ತಾ ಹೋಗ್ತಾ ಇರ್ತಾವೆ. ಆ ಸಂವಿಧಾನವನ್ನು ನಾವು ಬದಲು ಮಾಡುವಂಥ ಸ್ಥಿತಿ ಓದಬೇಕಾಗಿಲ್ಲ. ಅದು ಬೇಡ ಅನ್ನೋ ಕಾರಣಕ್ಕನ ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ ಜನ, ಈ ದೇಶದ ಜನ ಭಾಳಷ್ಟು ಏನು ಮಾಡಿದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ BJP-ಯನ್ನು 241 ಸಿಲ್ಸಿಸ್ ಅಷ್ಟೇ ಗಮನಾರ್ಹದ. ಒಟ್ಟಾರೆಯಾಗಿ ಇವತ್ತು ಈ ಸಂವಿಧಾನ ನೆನಪಿಸ್ಕೊಂಡಾಗ ಇದನ್ನು ಹೊಡಿಬೇಕು, ತೆಗೆದು ಹಾಕಬೇಕು ಅನ್ನೋಂಥ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ಅದು ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. 75 ವರ್ಷಗಳಿಂದ ಯಶಸ್ವಿಯಾಗಿ ಮುಂದೆ ಹೊಡೆದ ಇನ್ನು ಮುಂದೆ ಹೋಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ, ನಮ್ಮದು ಅಭಿಪ್ರಾಯ ಅದಾಗಿದೆ. ಯಾಕೆಂದರೆ ಸಮಾಜ ನೆಲೆಗಟ್ಟಿನ ಮೇಲೆ ಕಟ್ಟಿದಂತಹ ಒಂದು ದೇಶ ಏನಿರುತ್ತಪ್ಪ ಅಂದ್ರೆ ಅದು ಭಾಳ ಪ್ರಬುದ್ಧ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಆದರೂ ಇನ್ನು ನಮ್ಮಲ್ಲಿ ಸಮಾನತೆ, ಭಾತೃತ್ವ, ಅಧಿಕಾರ, ಸ್ವಾತಂತ್ರ್ಯ ಅನ್ನೋ ಪದಗಳು ಎಲ್ಲೋ ಒಂದು ಪುಸ್ತಕದ ಬದನೆಕಾಯಿಗಳಾಗಿದ್ದಾವೆ ಏನು ಅಂತ ಅನ್ನಿಸ್ತದೆ.
ಬಟ್ ಆದರೂ ಸಹಿತ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಈ ಮಾರ್ಗ ಅತ್ಯಂತ ಯೋಗ್ಯದ ಮತ್ತು ಅವ್ರು ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ನಮ್ಮನ್ನೆಲ್ಲರೂ ಸದಾ ರಕ್ಷಣೆ ಮಾಡ್ತದೆ ಅನ್ನೋದು ಅಷ್ಟೇ ಸತ್ಯ. ಅದೇನೋ ಆಗಲಿ, ಇವತ್ತು ಅದರ ಬಗ್ಗೆ ಒಂದಿಷ್ಟು ಮಾತುಗಳು ಮಾತಾಡಬೇಕಾಗಿತ್ತು. ಮತ್ತು ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ, ಹಿಂದೂಗಳಿಗೆ ಕತ್ರ ಆದ ಆತಂಕ ಅದ ಅಂತೇಳಿ ನಮ್ಮ ಭಾಜಪಾ ಮಿತ್ರ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಇರಬಹುದಿಲ್ಲ ಅಂತಲ್ಲ ಅವ್ರ ದೃಷ್ಟಿಯಲ್ಲೇ. ಆದರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂಥವರಲ್ಲಿ ಮ್ಯಾಕ್ಸಿಮಮ್ ಹಿಂದೂಗಳಿದ್ದಾರೆ, 94.6% ಜನ ಹಿಂದೂಗಳಿದ್ದಾರೆ, ಅವರೇ ಈ ಸಂವಿಧಾನ ರಚನೆ ಮಾಡಿದ್ದಾರೆ. ಇವತ್ತು ಅದೇ ಸಂತತಿ ಹಿಂದೂಗಳು ಏ ಬದಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 94.6% ಉಳಿದವರೆಲ್ಲ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಪಾರ್ಸಿ, ಸಿಖ್ಖ, ಇನ್ನೊಂದು ಧರ್ಮದವರು ಅದಾರ. ಅಂದರೆ ಈಗ ಇರೋದನ್ನ ಹಿಂದೂ ಧರ್ಮದ ನೆಲೆಗಟ್ಟಿನ ರಚನೆ ಅಂತ ಸಂವಿಧಾನ. ಆದರೆ ಹಿಂದುತ್ವದಲ್ಲಿ ಸಹ ಮತ್ತೆ ಸಂವಿಧಾನ ರಚನೆ ಮಾಡಬೇಕು ಅನ್ನೋಂಥ ವಾದ ಏನದಲ್ಲ, ಅದು ಸುಮ್ಮನೆ ಬೂಟಾಡಿಕೆ, ಇದ್ದದ್ದನ್ನು ಕೆಡಿಸುವಂಥ ಉದ್ದೇಶ ಅಂತ ಮಾತ್ರ ಹೇಳಬೇಕಾಗಿದೆ. ಈ ಸಂವಿಧಾನಕ್ಕೆ ಏನೂ ಆಗಿಲ್ಲ. ಮತ್ತು ಇದು ರಚನೆ ಮಾಡಿದವರು ಮ್ಯಾಕ್ಸಿಮಮ್ ಹಿಂದೂಗಳು, 94%ಗಿಂತ ಹೆಚ್ಚಿಗಿದ್ದಾರೆ ಹಿಂದೂಗಳು. ಮತ್ತೆ ಯಾಕೆ ಬದಲಾಗಬೇಕಾಗಿದೆ, ಯಾರು ಎಣ್ಣೆ ಆಗಿದೆ ಹಿಂದೂಗಳಿಗೆ ಅನ್ನೋ ಸಹಿತ ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ಅದೇನು ಇರಲಿ, ಇವತ್ತು ನಮ್ಮ ಸಂವಿಧಾನ ಬಗ್ಗೆ ನಾವು ಗೌರವದಿಂದ ಮಾತಾಡಬೇಕಾಗಿದೆ. ಈ ಒಂದು ಗೌರವ ಕೊನೆತ ನಮ್ಮಲ್ಲಿ ಉಳಿಲಿ. ಮತ್ತು ಸಂವಿಧಾನ ಇದ್ದರೆ ಈ ದೇಶ ಅನ್ನೋದು ಅಷ್ಟೇ ಬಹಳ ಮಹತ್ವದ, ನಮ್ಮಲ್ಲಿ ಸಮಾನತೆ ಕೊಡುವ ಜೊತೆಗೆ ನಮ್ಮಲ್ಲಿ ಬದುಕುವ ಹಕ್ಕನ್ನು ಸ್ವಾತಂತ್ರ್ಯ ಕೊಟ್ಟದ ನಮ್ಮ ಸಂವಿಧಾನ. ಮತ್ತು ಜಾತ್ಯಾತೀತದೆ ಅದರ ಸಹಜ ಗುಣ ಅದ, ಅದಕ್ಕೆ ಹೇಳೋ ಅವಶ್ಯಕತೆ ಇಲ್ಲ. ಬಂಗಾರಕ್ಕೆ ನೀವು ಬಂಗಾರ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಬಂಗಾರ ಇರ್ತದೆ. ಅದಕ್ಕೆ ನಾವು ಎಲ್ಲ ಬಂಗಾರ ಬ್ಯಾಟ್ರಿ, ಪ್ಲಾಟಿನಮ್ ತರೋನು, ಮತ್ತೊಂದು ತರೋನು, ಕಬ್ಬಿಣ ತರೋನು, ಮತ್ತಿನ ಮಾಡೋನು, ಇದು ಕಬ್ಬಿಣ ಇತ್ತು ಹಂಗೆ ಹಿಂಗೆ ಮಾತಾಡ್ತಿರ್ಬೋದು, ಇಲ್ಲ ಅಂತಲ್ಲ. ಮಾತಾಡಲಿ, ವಿಮರ್ಶೆಗಳು ಇರಬೇಕು, ಟೀಕೆಗಳಿರಬೇಕು. ಆದರೆ ನಮ್ಮ ಸಂವಿಧಾನ ಮತ್ತು ಅದರಲ್ಲಿ ಹಕ್ಕುಗಳು ಮತ್ತು ಇನ್ನೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂತ ಕರಿತೀವಿ ನಾವು, ಅವು ಸಹಿತ ನಮ್ಗೆ ಹೆಲ್ಪ್ ಆಗುತ್ತ ನಮ್ಮ ಜನಕ್ಕೆ ನೆಪಿಸಲಿಸುವಂಥ ಏನೋ ವ್ಯಾಖ್ಯಾನಗಳಾಗಿದಾವೆ, ಅವೆಲ್ಲನೂ ಒಳಗೊಂಡಂಥ ನಮ್ಮ ಸಂವಿಧಾನ ನಮ್ಮನ್ನು ನಿಜಕ್ಕೂ ಉಳಿಸ್ಕೊಂಡು ಹೋಗ್ತದೆ, ಬೆಳೆಸ್ಕೊಂಡು ಹೋಗ್ತದೆ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಚರ್ಚಾ ವಿಷಯ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.